अथ नवमोऽध्यायः राजविद्याराजगुह्ययोगः श्रीभगवानुवाच इदं तु ते गुह्यतमं प्रवक्ष्याम्यनसूयवे ज्ञानं विज्ञानसहितं यज्ञात्वा मोक्ष्यसे शुभात्। भगवंतनु हेळिदनु, दोषरहितवाद दृष्टिकोनवुळ्ळ भक्तरिगे ई परम गोप्यवाद रहस्यवाद ज्ञानवन्नु तत्त्वसहितवागि तिळिसुत्तेने, ಏಕೆಂದರೆ ಅದನ್ನು ತಿಳಿದುಕೊಂಡು ಭಕ್ತರು ದುಃಖರೂಪಿ ಸಂಸಾರದಿಂದ ಮುಕ್ತರಾಗುತ್ತಾರೆ. ರಾಜವಿದ್ಯಾರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತ ತುಮವ್ಯಯಂ. ಈ ಜ್ಞಾನವು ಎಲ್ಲಾ ವಿದ್ಯೆಗಳ ರಾಜ, ಎಲ್ಲಾ ರಹಸ್ಯಗಳ ರಾಜ, ಅತ್ಯಂತ ಪವಿತ್ರ, ಅತ್ಯುತ್ತಮ, ಪ್ರತ್ಯಕ್ಷ ಫಲಕಾರಿ ಮತ್ತು ಧರ್ಮಯುಕ್ತವಾದದ್ದು. ಎಲ್ಲಾ ಮಾನವರಿಗೂ ಸಾಧನೆ ಮಾಡಲು ಬಹಳ ಸುಲಭ ಹಾಗೂ ನಿತ್ಯವಾಗಿರುವುದು. अश्रद्दधानाः पुरुषा धर्मस्यास्य परन्तप अप्राप्य मां निवर्तन्ते मृत्यु संसारवर्त्मनि. ई तत्त्वज्ञानरूपी धर्मदल्लि, ಅಂದರೆ ಮೇಲೆ ಹೇಳಿದ ವಿದ್ಯೆಯಲ್ಲಿ ಶ್ರದ್ಧೆ ಇಲ್ಲದ ಪುರುಷರು ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯದೆ ಮೃತ್ಯುರೂಪಿ ಸಂಸಾರದ ಚಕ್ರದಲ್ಲಿ ಸುತ್ತುತ್ತಿರುತ್ತಾರೆ, ಅಂದರೆ ಜನನ ಮರಣವೆಂಬ ದುಃಖವನ್ನು ಹೊಂದುತ್ತಾರೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಸಮಸ್ತ ಈ ಬ್ರಹ್ಮಾಂಡ ಪರಮಾತ್ಮನ ಸಂಕಲ್ಪಶಕ್ತಿಯಿಂದಲೇ ಕಣ್ಣಿಗೆ ಕಾಣುವ ಹಾಗೆ ಪ್ರಕಟಗೊಂಡಿರುತ್ತದೆ. ಅವೆಲ್ಲವೂ ಪರಮಾತ್ಮನಲ್ಲಿ ಇದ್ದಿದ್ದರಿಂದ ಪರಮಾತ್ಮನ ರೂಪವೇ ಆಗಿದೆ. ಆದರೆ ಅದೇ ಪರಮಾತ್ಮವಲ್ಲ, ಸಮಸ್ತ ಪ್ರಾಣಿ ಸಂಕುಲವೂ ಪರಮಾತ್ಮನೊಳಗೆ ಸಂಕಲ್ಪದ ಆಧಾರದಿಂದ ಸ್ಥಿತವಾಗಿವೆ. ಆದರೆ ವಾಸ್ತವವಾಗಿ ಪರಮಾತ್ಮನು ಅವುಗಳಲ್ಲಿ ಸ್ಥಿತನಾಗಿಲ್ಲ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಮತ್ತು ಆ ಪ್ರಾಣಿಗಳೆಲ್ಲ ಪರಮಾತ್ಮನಲ್ಲಿ ಇರುವುದಿಲ್ಲ, ಆದರೆ ಪರಮಾತ್ಮನ ಈಶ್ವರೀಯ ಮಾಯಾಶಕ್ತಿಯ ಪ್ರಭಾವದಿಂದ ಇರುತ್ತದೆ. ಆ ಶಕ್ತಿಯಿಂದ ಪರಮಾತ್ಮನು ಎಲ್ಲವನ್ನೂ ಪಾಲನೆ ಮಾಡುತ್ತಾನೆಯೇ ಹೊರತು ಅಲ್ಲಿ ನಿಜಸ್ವರೂಪದಲ್ಲಿ ಇರುವುದಿಲ್ಲ. ಯಥಾಕಾಶಸ್ಥಿತೋ ನಿತ್ಯಂ ವಾಯುಸರ್ವತ್ರ ಗೋಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಯಾವ ರೀತಿ ಆಕಾಶದಿಂದ ಉತ್ಪತ್ತಿಯಾಗಿ ಎಲ್ಲೆಲ್ಲಿಯೂ ಸಂಚರಿಸುವ ಮಹಾನ್ ವಾಯು ಯಾವಾಗಲೂ ಆಕಾಶದಲ್ಲಿರುವುದೋ ಅದರಂತೆಯೇ ಪರಮಾತ್ಮನ ಸಂಕಲ್ಪದಿಂದ ಉತ್ಪತ್ತಿಯಾದ್ದರಿಂದ ಸಮಸ್ತ ಜೀವಿಗಳೂ
ಪರಮಾತ್ಮನಲ್ಲಿಯೇ ಇದೆ ಎಂದು ತಿಳಿದುಕೊಳ್ಳಬೇಕು. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಈ ಜಗತ್ತಿನ ಅಂತ್ಯದಲ್ಲಿ ಜೀವಿಗಳೆಲ್ಲ ಪರಮಾತ್ಮನ ಶಕ್ತಿ ರೂಪವಾದ ಪ್ರಕೃತಿಯಲ್ಲಿ ಲಯವಾಗುತ್ತವೆ. ಹಾಗೆಯೇ ಯಾವಾಗ ಈ ಪ್ರಪಂಚದ ಸೃಷ್ಟಿಯಾಗುತ್ತದೆಯೋ ಆಗ ಪುನಃ ಅದೇ ಶಕ್ತಿಯಿಂದ ಪರಮಾತ್ಮನು ಸೃಷ್ಟಿಸುತ್ತಾನೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಪರಮಾತ್ಮನು ಮಾಯಾಶಕ್ತಿಯಿಂದ ಪರತಂತ್ರವಾದ ಈ ಸಮಸ್ತ ಪ್ರಾಣಿ ಸಮುದಾಯವನ್ನು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಪುನಃ ಪುನಃ ಈ ಸಂಸಾರದಲ್ಲಿ ಸೃಷ್ಟಿಸುತ್ತಾನೆ. ಅಂದರೆ ಮನುಷ್ಯ ಮನುಷ್ಯರ ನಡುವೆ ಹುಟ್ಟಿನಿಂದಲೇ ಬರುವ ಭಿನ್ನತೆಗೆ ಅವರವರ ಪೂರ್ವಜನ್ಮದ ಕರ್ಮಗಳೇ ಕಾರಣವಾಗಿರುತ್ತವೆ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆದರೆ ಹೇ ಅರ್ಜುನ, ಆ ಕರ್ಮಗಳಲ್ಲಿ ಆಸಕ್ತಿ ಇಲ್ಲದ ಮತ್ತು ಆ ಕರ್ಮಗಳನ್ನು ಮಾಡದ ಪರಮಾತ್ಮನನ್ನು ಯಾವುದೇ ಕಾರಣಕ್ಕೂ ಆ ಕರ್ಮಗಳಿಂದ ಬಂಧನಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ. ಅಂದರೆ ಪರಮಾತ್ಮನನ್ನು ಕರ್ಮಗಳು ಎಂದೆಂದಿಗೂ ಬಂಧಿಸುವುದಿಲ್ಲ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಹೇ ಅರ್ಜುನ, ಸಮಗ್ರ ಜಗತ್ತಿನ ನಿಯಂತ್ರಕನಾದ ಪರಮಾತ್ಮನ ಸ್ಫೂರ್ತಿಯಿಂದ ಪ್ರಕೃತಿಯು ಈ ಚರಾಚರ ಇಡೀ ಜಗತ್ತನ್ನು ರಚಿಸುತ್ತದೆ. ಹಾಗೂ ಕರ್ಮಗಳಿಗೆ ಅನುಸಾರವಾಗಿ ಜನ್ಮವನ್ನು ಪಡೆಯುವ ಕಾರಣದಿಂದ ಈ ಪ್ರಪಂಚವು ಚಕ್ರದ ರೂಪದಲ್ಲಿ ಸುತ್ತುತ್ತಾ ಇರುತ್ತದೆ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಸಮಸ್ತ ಜೀವರಾಶಿಗಳೆಲ್ಲ, ಅಜ್ಞಾನಿ ಮಾನವರೆಲ್ಲ ತಮ್ಮ ಮೂಢತೆಯಿಂದ ಮಹೇಶ್ವರನ ಪರಮಭಾವವನ್ನು ತಿಳಿಯದೆ ಮಾನವ ಶರೀರವನ್ನು ಧರಿಸಿ ಅವತರಿಸಿರುವ ಪರಮಾತ್ಮನನ್ನು ಲಘುವಾಗಿ ಕಾಣುತ್ತಾರೆ. ಅಂದರೆ ಪರಬ್ರಹ್ಮನ ಮಾಯಾಶಕ್ತಿಯಿಂದ ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯರೂಪದಲ್ಲಿ ಅವತರಿಸುವ ಭಗವಂತನನ್ನು ಸಾಧಾರಣ ಮನುಷ್ಯನೆಂದು ಭಾವಿಸುತ್ತಾರೆ. ಮೋಘಾಶಾ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಃ. ವ್ಯರ್ಥವಾದ ಆಸೆ, ವ್ಯರ್ಥವಾದ ಕಾರ್ಯ ಮತ್ತು ವ್ಯರ್ಥವಾದ ಜ್ಞಾನವುಳ್ಳ ಅಜ್ಞಾನಿಗಳು ರಾಕ್ಷಸರ ಮತ್ತು ಅಸುರರಂತಹ ಮೋಹಕಾರಿ ತಾಮಸ ಸ್ವಭಾವವನ್ನೇ ಆಶ್ರಯಿಸಿರುತ್ತಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ
दैवीं प्रकृतिमाश्रिताः भजन्त्यनन्यमनसो ज्ञात्वा भूतादिमव्ययम्। आदरे दैवी प्रकृतिय आश्रय पड़ेद महात्मरु परमात्मनन्नु एल्ला जीविगळिगे मूल कारणनेंदु नाशविल्लद अक्षर स्वरूपियेंदु तिळिदुकोंडु अनन्य मनस्करागि निरंतर परमात्मनन्ने पूजिसुत्तारे। सततं कीर्तयन्तो मां यतन्तश्च दृढव्रताः नमस्यन्तश्च मां भक्त्या नित्ययुक्ता उपासते। ಮತ್ತು ದೃಢ ನಿಶ್ಚಯವುಳ್ಳ ಭಕ್ತರು ನಿರಂತರ ಪರಮಾತ್ಮನ ಕೀರ್ತನೆ ಮಾಡುತ್ತಾ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸುತ್ತಾ ಪದೇ ಪದೇ ನಮಸ್ಕರಿಸುತ್ತಾ ಯಾವಾಗಲೂ ಪರಮಾತ್ಮನ ಧ್ಯಾನದಲ್ಲಿ ನಿರತರಾಗಿ ಅನನ್ಯ ಭಕ್ತಿಯಿಂದ ಆರಾಧಿಸುತ್ತಾರೆ। ಜ್ಞಾನ ಯಜ್ಞೇನ ಚಾಪ್ಯನ್ಯೇ यजन्तो मामुपासते एकत्वेन पृथक्त्वेन बहुधा विश्वतो मुखम्। ಕೆಲವರು ಜ್ಞಾನಯೋಗಿಗಳು ನಿರ್ಗುಣ ನಿರಾಕಾರ ಬ್ರಹ್ಮನನ್ನು ಜ್ಞಾನ ಯಜ್ಞದ ಮೂಲಕ ಅಭಿನ್ನ ಭಾವದಿಂದ ಆರಾಧಿಸುತ್ತಿದ್ದರೂ ಸಹ ಪರಮಾತ್ಮನ ಉಪಾಸನೆಯನ್ನೇ ಮಾಡುತ್ತಾರೆ। ಇನ್ನು ಕೆಲವರು ಬಹಳ ಪ್ರಕಾರಗಳಿಂದ ಬೇರೆ ಬೇರೆ ಭಾವದಿಂದಲೂ ಉಪಾಸನೆ ಮಾಡುತ್ತಾರೆ। ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ। ವೇದೋಕ್ತವಾದ ಯಜ್ಞಗಳೂ ಪರಮಾತ್ಮನ ರೂಪ, ಪಂಚಮಹಾಯಜ್ಞಗಳೂ ಪರಮಾತ್ಮನ ರೂಪ, ಸತ್ಕರ್ಮಗಳೂ ಕೂಡ ಪರಮಾತ್ಮನ ರೂಪವೇ ಆಗಿದೆ, ಪಿತೃಗಳಿಗೆ ಅರ್ಪಿಸುವ ತರ್ಪಣವೂ ಪರಮಾತ್ಮನೇ, ಔಷಧಿ ವನಸ್ಪತಿಗಳು, ಮಂತ್ರವು, ತುಪ್ಪವು, ಅಗ್ನಿಯು ಮತ್ತು ಹವನಕ್ರಿಯೆಯೂ ಸಹ ಪರಮಾತ್ಮನ ಸ್ವರೂಪವೇ ಆಗಿವೆ। ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮಯಜುರೇವ ಚ। ಈ ಜಗತ್ತಿಗೆಲ್ಲ ಧಾತ ಅರ್ಥಾತ್ ಪಾಲನೆ ಪೋಷಣೆ ಮಾಡುವವನು ಮತ್ತು ಕರ್ಮಗಳ ಫಲದಾಯಕ ತಂದೆ ತಾಯಿ ಅಜ್ಜ ಪವಿತ್ರವಾದ ಓಂಕಾರ ಋಗ್ವೇದ ಸಾಮವೇದ ಮತ್ತು ಯಜುರ್ವೇದವೂ ಸಹ ಪರಮಾತ್ಮನೇ ಆಗಿದ್ದಾನೆ। ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ। ಪಡೆಯಲು ಯೋಗ್ಯವಾದ ಪರಮಧಾಮ ಪಾಲಕನು, ಎಲ್ಲರೊಡೆಯನು, ಶುಭಾಶುಭಗಳ ಪ್ರೇಕ್ಷಕನು, ಎಲ್ಲರ ವಾಸಸ್ಥಾನವು, ಶರಣಾಗಲು ಯೋಗ್ಯನು, ಮಾನವರೆಲ್ಲರಿಗೂ ಮಿತ್ರನು, ಪ್ರತ್ಯುಪಕಾರ ಬಯಸದ ಹಿತೈಷಿಯೂ, ಉತ್ಪತ್ತಿಯೂ, ಪ್ರಳಯವೂ, ಎಲ್ಲಕ್ಕೂ ಆಧಾರ ಮತ್ತು ಕಾರಣವೂ ಸಹ ಪರಮಾತ್ಮನೇ ಆಗಿದ್ದಾನೆ। ತಪಾಮ್ಯಹಮಹಂ ವರ್ಷಂ ನಿಗೃಹಾಮ್ಯುತ್ಸೃಜಾಮಿ ಚ
अमृतं चैव मृत्युश्च सदसच्छाहमर्जुन। परमात्मनु सूर्यन रूपदिंद बेळकु मत्तु शाख कोडुत्ताने, वरुणन रूपदल्लि मळेयन्नु सुरिसुत्ताने। अमृतत्ववू मत्तु मृत्युवू सत् मत्तु असत् ಎಲ್ಲವೂ ಸಹ ಪರಮಾತ್ಮನೇ ಆಗಿದ್ದಾನೆ. ತ್ರೈವಿದ್ಯಾ ಮಾಂ ಸೋಮ ಪಾಃ ಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ अश्नन्ति दिव्यान् दिवि देव भोगान। ಮೂರು ವೇದಗಳಲ್ಲಿಯೂ ತಿಳಿಸಿರುವ ಸಕಾಮ ಕರ್ಮಗಳನ್ನು ಮಾಡುವ ಮತ್ತು ಸೋಮರಸವನ್ನು ಪಾನ ಮಾಡುವ ಪಾಪರಹಿತ ಪವಿತ್ರರಾದ ಪುರುಷರು ಪರಮಾತ್ಮನನ್ನು ಯಜ್ಞಗಳ ಮೂಲಕ ಆರಾಧಿಸಿ ಸ್ವರ್ಗವನ್ನು ಬಯಸುತ್ತಾರೆ. ಅವರು ತಮ್ಮ ಪುಣ್ಯಫಲದಿಂದ ಇಂದ್ರಲೋಕವನ್ನು ಪಡೆದು ಸ್ವರ್ಗದಲ್ಲಿ ದಿವ್ಯವಾದ ದೇವತೆಗಳ ಸುಖವನ್ನು ಅನುಭವಿಸುತ್ತಾರೆ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನು ಪ್ರಪನ್ನಾಃ ಗತಾಗತಂ ಕಾಮ ಕಾಮಾಲಭಂತೆ. ಅವರು ಆ ವಿಶಾಲವಾದ ಸ್ವರ್ಗ ಸುಖವನ್ನು ಅನುಭವಿಸಿ ಪುಣ್ಯಫಲವೆಲ್ಲ ಮುಗಿದ ನಂತರ ಈ ಭೂಲೋಕವನ್ನು ಪುನಃ ಪಡೆಯುತ್ತಾರೆ. ಈ ರೀತಿ ಸ್ವರ್ಗಕ್ಕೆ ಸಾಧನ ರೂಪಿಯಾದ ಮೂರು ವೇದಗಳಲ್ಲಿಯೂ ಹೇಳಲಾಗಿರುವ ಸಕಾಮ ಕರ್ಮಗಳನ್ನೇ ಆಶ್ರಯಿಸಿರುವವರು ಮತ್ತು ಭೋಗಾಪೇಕ್ಷೆಯುಳ್ಳವರು ಪದೇ ಪದೇ ಜನನ ಮರಣಗಳನ್ನೂ ಪಡೆಯುತ್ತಾರೆ. ಅಂದರೆ ಯಜ್ಞಾದಿ ಕರ್ಮಗಳಿಂದ ನಿಜವಾದ ಮೋಕ್ಷ ಎಂದಿಗೂ ಸಿಗುವುದಿಲ್ಲ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ಏಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯ ಭಾವದಿಂದ ಪರಮಾತ್ಮನಲ್ಲೇ ಸ್ಥಿರಗೊಂಡು ಸದಾಕಾಲ ಚಿಂತನೆಯನ್ನು ಮಾಡುತ್ತಾ ನಿಷ್ಕಾಮ ಭಾವದಿಂದ ಧ್ಯಾನಿಸುತ್ತಾರೆಯೋ ಅಂತಹ ನಿಜಭಕ್ತರ ಯೋಗಕ್ಷೇಮವನ್ನು ಪರಮಾತ್ಮನೇ ನೋಡಿಕೊಳ್ಳುತ್ತಾನೆ. ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿ ಪೂರ್ವಕಂ. ಹೇ ಅರ್ಜುನ, ಶ್ರದ್ಧಾವಂತರಾದ ಭಕ್ತರು ಬೇರೆ ಬೇರೆ ದೇವತೆಗಳನ್ನು ಆರಾಧಿಸಿದರೂ ಅವರು ಪರಮಾತ್ಮನನ್ನೇ ಆರಾಧಿಸುತ್ತಾರೆ. ಆದರೆ ಅವರ ಆರಾಧನೆಯು ಅಜ್ಞಾನಪೂರ್ವಕವಾದದ್ದು. ಅಹಂ ಹಿ ಸರ್ವಯಜ್ಞಾನಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನಾತಶ್ಚ್ಯವಂತಿ ತೇ. ಏಕೆಂದರೆ ಎಲ್ಲ ಯಜ್ಞಗಳ ಹವಿಸ್ಸನ್ನು ಸ್ವೀಕರಿಸುವವನು ಮತ್ತು ಅವುಗಳ ಒಡೆಯನೂ ಸಹ ಪರಮಾತ್ಮನೇ. ಆದರೆ ಅವರು ಅಂತರ್ಯಾಮಿ ಪರಮೇಶ್ವರನಾದ ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದಿಲ್ಲ. ಆದುದರಿಂದ ಅವರು ಜನನ ಮರಣದ ಚಕ್ರದಲ್ಲಿ ಸುತ್ತುತ್ತಾರೆ.
यान्ति देवव्रता देवान् पितृन्यान्ति पितृव्रताः भूतानि यान्ति भूतेज्य यान्ति मध्याजिनोऽपि माम् ದೇವತೆಗಳ ಆರಾಧಕರು ದೇವತೆಗಳನ್ನು ಪಡೆಯುತ್ತಾರೆ, ಪಿತೃಗಳ ಆರಾಧಕರು ಪಿತೃಗಳನ್ನು, ಭೂತಗಳ ಆರಾಧಕರು ಭೂತಗಳನ್ನು ಹೇಗೆ ಪಡೆಯುತ್ತಾರೆಯೋ ಅದೇ ರೀತಿ ಪರಮಾತ್ಮನ ಭಕ್ತರು ಪರಮಾತ್ಮನನ್ನೇ ಪಡೆಯುತ್ತಾರೆ. ಅವರಿಗೆ ಪುನರ್ಜನ್ಮವಿರುವುದಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ यो मे भक्त्या प्रयच्छति तदहं भक्त्युपहृतम् अश्नामि प्रयतात्मनः. ತುಳಸಿ, ಬಿಲ್ವ, ಹೂವು, ಹಣ್ಣು, ನೀರು ಇತ್ಯಾದಿ ಪದಾರ್ಥಗಳನ್ನು ಯಾರು ಭಕ್ತಿಯಿಂದ ಅರ್ಪಿಸುತ್ತಾರೋ ಆ ಶುದ್ಧ ಬುದ್ಧಿಯ ನಿಷ್ಕಾಮ ಭಕ್ತನು ಪ್ರೀತಿಯಿಂದ ಅರ್ಪಿಸಿದ ಆ ಪತ್ರ ಪುಷ್ಪಾದಿಗಳನ್ನು ಪರಮಾತ್ಮನು ಸಗುಣ ರೂಪದಿಂದ ಪ್ರಕಟವಾಗಿ ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ನಾವು ಶುದ್ಧ ಭಕ್ತಿಯಿಂದ ಒಂದು ಸಣ್ಣ ವಸ್ತುವನ್ನು ಸಮರ್ಪಣೆ ಮಾಡಿದರೂ ಸಹ ಪರಮಾತ್ಮನು ಅದನ್ನು ಸ್ವೀಕರಿಸಿ ನಮ್ಮನ್ನು ಖಂಡಿತವಾಗಿಯೂ ಅನುಗ್ರಹಿಸುತ್ತಾನೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಹೇ ಅರ್ಜುನ, ಮಾನವನು ಯಾವ ಕೆಲಸ ಮಾಡುತ್ತಾನೋ, ಏನನ್ನು ತಿನ್ನುವನೋ, ಯಾವುದನ್ನು ಹೋಮ ಮಾಡುವನೋ, ಯಾವುದನ್ನು ದಾನ ಕೊಡುವನೋ, ಯಾವ ಸ್ವಧರ್ಮಾಚರಣೆ ಎಂಬ ತಪಸ್ಸನ್ನು ಮಾಡುವನೋ, ಅದೆಲ್ಲವನ್ನೂ ಪರಮಾತ್ಮನಿಗೆ ಸಮರ್ಪಿಸುವ ಮನೋಭಾವನೆ ಇರಬೇಕು. ಅಂದರೆ ಮಾನವನು ತನ್ನ ನಿತ್ಯ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಪರಮಾತ್ಮನಿಗಾಗಿಯೇ ಮಾಡಬೇಕು. ಶುಭಾಶುಭಫಲೈರೇವಂ ಮೋಕ್ಷ್ಯಸೇ ಕರ್ಮ ಬಂಧನೈಃ ಸನ್ಯಾಸಯೋಗಯುಕ್ತಾತ್ಮಾ ವಿಮುಕ್ತೋ ಮಾಮುಪೈಷ್ಯಸಿ. ಹೀಗೆ ಸಮಸ್ತ ಕರ್ಮಗಳನ್ನು ಭಗವದರ್ಪಣೆ ಮಾಡುವಂತಹ ಸನ್ಯಾಸ ಯೋಗದಿಂದ ಕೂಡಿದ ಮನಸ್ಸುಳ್ಳ ಮಾನವನು ಕರ್ಮಬಂಧನದಿಂದ ಮುಕ್ತನಾಗಿ ಪರಮಾತ್ಮನನ್ನೇ ಸೇರುತ್ತಾನೆ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಭಗವಂತನು ಸಮಸ್ತ ಪ್ರಾಣಿಗಳಲ್ಲಿ, ಎಲ್ಲ ಮಾನವರಲ್ಲಿ ಸಮಭಾವದಿಂದ ವ್ಯಾಪಿಸಿದ್ದಾನೆ. ಅವನಿಗೆ ಯಾರೂ ಅಪ್ರಿಯರಾದವರೂ ಇಲ್ಲ ಮತ್ತು ಪ್ರಿಯರಾದವರೂ ಇಲ್ಲ. ಎಲ್ಲರೂ ಸರ್ವ ಸಮಾನರು. ಆದರೆ ಯಾವ ಭಕ್ತರು ಪ್ರೀತಿ ಭಕ್ತಿಗಳಿಂದ ಭಜಿಸುತ್ತಾರೆಯೋ ಅವರು ಭಗವಂತನಲ್ಲಿ ಇರುತ್ತಾರೆ ಮತ್ತು ಭಗವಂತನು ಅವರಲ್ಲಿ ಇರುತ್ತಾನೆ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ವ್ಯವಸಿತೋ ಹಿ ಸಹ. ಒಂದು ವೇಳೆ ಯಾರಾದರೂ
ಅತ್ಯಂತ ದುರಾಚಾರಿಯಾಗಿದ್ದರೂ ಸಹ ಅನನ್ಯ ಭಾವದಿಂದ ಶುದ್ಧ ಮನಸ್ಸಿನಿಂದ ನಿಜ ಭಕ್ತನಾಗಿ ಭಗವಂತನನ್ನು ನಿರಂತರ ಭಜಿಸುತ್ತಿದ್ದಲ್ಲಿ ಅಂತಹವನು ಸಾಧುವೆಂದೇ ಪರಿಗಣಿಸಲು ಯೋಗ್ಯನಾಗಿರುತ್ತಾನೆ. ಏಕೆಂದರೆ ಅವನಲ್ಲಿ ನಿಶ್ಚಿತವಾದ ಬುದ್ಧಿಯೂ ಇರುತ್ತದೆ. ಅಂದರೆ ಪರಮೇಶ್ವರನ ಭಜನೆಗೆ ಸಮಾನವಾದುದು ಬೇರೇನೂ ಇಲ್ಲ ಎಂದು ಅವನು ದೃಢ ನಿಶ್ಚಯ ಮಾಡಿಕೊಂಡಿರುತ್ತಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಛತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಅದರ ಪರಿಣಾಮ ಅವನು ಬಹುಬೇಗ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತವಾದ ಪರಮಶಾಂತಿಯನ್ನು ಪಡೆಯುತ್ತಾನೆ. ಎಲೈ ಅರ್ಜುನ, ಹಾಗಾಗಿ ಭಗವಂತನ ಭಕ್ತನು ಎಂದೆಂದಿಗೂ ನಾಶವಾಗುವುದಿಲ್ಲ ಎಂಬ ದೃಢ ಸತ್ಯವನ್ನು ತಿಳಿಯಬೇಕು ಮತ್ತು ಎಲ್ಲರೂ ಭಗವದ್ಭಕ್ತರಾಗಬೇಕು. ಏಕೆಂದರೆ ಎಷ್ಟೇ ದುಷ್ಟರಾಗಿದ್ದರೂ ಭಗವದ್ಭಕ್ತರಾಗಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಲು ಎಲ್ಲ ಮಾನವರಿಗೂ ಸಮಾನವಾದ ಅವಕಾಶವಿರುತ್ತದೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾತ್ ತೇಪಿ ಯಾಂತಿ ಪರಾಂ ಗತಿಂ. ಹೇ ಅರ್ಜುನ, ಇನ್ನೂ ಹೆಚ್ಚಿನದೇನೆಂದರೆ ಯಾರು ಸ್ವಭಾವದಿಂದಲೇ ವಿಷಯ ಸುಖಕ್ಕೆ ಹೆಚ್ಚು ಒಲವು ಹೊಂದಿರುತ್ತಾರೋ ಅಂತಹ ಹೆಂಗಸರು, ವೈಶ್ಯರು, ಶೂದ್ರರು ಹಾಗೆಯೇ ಇನ್ನೂ ಪಾಪದ ಜನ್ಮಗಳಲ್ಲಿ ಹುಟ್ಟಿರುವವರು ಅವರೆಲ್ಲರೂ ಪರಮಾತ್ಮನನ್ನು ಮೊರೆ ಹೊಕ್ಕು ಉತ್ಕೃಷ್ಟವಾದ ಮೋಕ್ಷವನ್ನು ಪಡೆಯುತ್ತಾರೆ. ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯ ಭಕ್ತಾರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಹೀಗಿರುವಾಗ ಬ್ರಹ್ಮ ಚಿಂತನೆಯಲ್ಲಿ ತೊಡಗಿಸಿಕೊಂಡಿರುವ ಪುಣ್ಯಶಾಲಿ ಸಾಧಕರ ಬಗ್ಗೆ ವಿಶೇಷವಾಗಿ ಮತ್ತೇನು ಹೇಳಬೇಕು? ಅವರು ನಿಶ್ಚಯವಾಗಿಯೂ ಪರಮಗತಿಯನ್ನು ಪಡೆಯುತ್ತಾರೆ. ಆದುದರಿಂದ ನಿಜವಾದ ಸುಖವಿಲ್ಲದ ಕ್ಷಣಿಕವಾದ ಈ ಮಾನವ ಶರೀರವನ್ನು ಪಡೆದಿರುವ ಮನುಷ್ಯನು ನಿರಂತರ ಭಗವಂತನ ಸ್ಮರಣೆಯಲ್ಲಿಯೇ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಅದೇ ಶ್ರೇಷ್ಠವಾದ ಮಾರ್ಗವಾಗಿದೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಕೇವಲ ಸಚ್ಚಿದಾನಂದ ಪರಮಾತ್ಮನಲ್ಲೇ ಅನನ್ಯ ಪ್ರೇಮದಿಂದ ನಿರಂತರ ದೃಢ ಮನಸ್ಸುಳ್ಳವನಾಗಿ ಶ್ರದ್ಧಾಪ್ರೇಮಗಳಿಂದ ನಿಷ್ಕಾಮ ಭಾವದಿಂದ ನಾಮಗುಣ ಪ್ರಭಾವಗಳ ಶ್ರವಣ, ಕೀರ್ತನೆ, ಮನನ ಮತ್ತು ಅಧ್ಯಯನ ಅಧ್ಯಾಪನದ ಮೂಲಕ ನಿರಂತರ ಪರಮಾತ್ಮನನ್ನು ಭಜಿಸುತ್ತಾ ಕಾಯೇನ ವಾಚಾ ಮನಸಾ ಸರ್ವಸ್ವವನ್ನೂ ಅರ್ಪಿಸಿ ಅತ್ಯಂತ ಶ್ರದ್ಧಾಭಕ್ತಿ ಪ್ರೇಮದಿಂದ ಪರಮಾತ್ಮನನ್ನು ಆರಾಧನೆ ಮಾಡುತ್ತಾ ಪರಮಾತ್ಮನನ್ನೇ ಸೇರಿಕೊಳ್ಳಬೇಕು. ಇದೇ ಅತಿ ಶ್ರೇಷ್ಠವಾದ, ಎಲ್ಲದಕ್ಕೂ ಮಿಗಿಲಾದ ಸಾಧನೆಯ ಹಾದಿಯಾಗಿದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು
ब्रह्मविद्यायां योगशास्त्रे श्रीकृष्णार्जुनसंवादे राजविद्या राजगुह्ययोगो नाम नवमोऽध्यायः।